ಅದ ಅದು ನೋಡ್ಬೇಕು. ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೋ, ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನ ಅವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮೇಲೆ. ಇಲ್ಲ ಇಲ್ಲ, ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೋ ಅದ ಅದು, ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಹಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಅವ್ರ ಮೇಲೆ ಕೂಡ ಅದು, ಮತ್ತು ಅವ್ರ ಮೇಲೆ ಕೂಡ ಅದು. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ. ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ ಅಂದರೆ ನೋಡ್ರಿ, ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಎಲ್ಲ ಪಕ್ಷದವರು ಇರ್ತಾರೆ ಇಲ್ಲೇನು, ನಾವು ರಾಜಕೀಯವಾಗಿ ಮಾಡೋದಿಲ್ಲ, ಅದಕ್ಕಾರೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತು ಮೀಟಿಂಗ್ ಮಾಡಿ ಅವರವರು ಹೋಗ್ತಾರೆ ಅವ್ರ ಕೆಲಸ, ನಮ್ಮ ನಾವು ಕೆಲಸಕ್ಕೆ ಹೋಗ್ತೀವಿ. ಯಾವಾಗ ಕರ್ಕೊಂಬರ್ತೀರಿ ಸರ್ ಸೌದಿ? ನೋಡ್ಬೇಕು, ನಾವು ಇನ್ನೂ ನೋಡ್ಬೇಕು, ನಾವು ನೋಡೋಣ ಇನ್ಯಾರು, ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ, ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮೊಂದು ಇನ್ನೇನು ಚರ್ಚೆ ಆಗಿಲ್ಲ, ಬರಲಿ ಅನ್ನೋದು ನಮ್ಮದು ಕೂಡ ಆಶಯ ಅದ. ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಭಾಳ ಒಳ್ಳೇದಾಗ್ತದೆ. ಇಲ್ಲ ನಾವು ಯಾವಾಗಲೂ ಮಾತಾಡ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದ ಅದು ನೋಡ್ಬೇಕು, ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೋ, ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನ ಅವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮೇಲೆ. ಇಲ್ಲ ಇಲ್ಲ, ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೋ ಅದ ಅದು, ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಹಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಅವ್ರ ಮೇಲೆ ಕೂಡ ಮತ್ತು ಅವ್ರ ಮೇಲೆ ಕೂಡ ಅದು. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ. ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ ಅಂದರೆ ನೋಡ್ರಿ, ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಎಲ್ಲ ಪಕ್ಷದವರು ಇರ್ತಾರೆ ಇಲ್ಲೇನು, ನಾವು ರಾಜಕೀಯವಾಗಿ ಮಾಡೋದಿಲ್ಲ, ಅದಕ್ಕಾರೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತು ಮೀಟಿಂಗ್ ಮಾಡಿ ಅವರವರು ಹೋಗ್ತಾರೆ ಅವ್ರ ಕೆಲಸ, ನಮ್ಮ ನಾವು ಕೆಲಸಕ್ಕೆ ಹೋಗ್ತೀವಿ. ಯಾವಾಗ ಕರ್ಕೊಂಬರ್ತೀರಿ ಸರ್ ಸೌದಿ? ನೋಡ್ಬೇಕು, ಇನ್ನೂ ಇನ್ನೂ ನೋಡ್ಬೇಕು, ನಾವು ನೋಡೋಣ ಇನ್ಯಾರ, ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ, ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮೊಂದು ಇನ್ನೇನು ಚರ್ಚೆ ಆಗಿಲ್ಲ, ಬರಲಿ ಅನ್ನೋದು ನಮ್ಮದು ಕೂಡ ಆಶಯ ಅದ. ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಭಾಳ ಒಳ್ಳೇದಾಗ್ತದೆ. ಇಲ್ಲ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ.